ವಿರಾಮದ ನಂತರ ಮತ್ತೆ ಗೌರಿ ಹಬ್ಬದ ಈ ವಿಶೇಷ ಸಂದರ್ಭದಲ್ಲಿ ಸುಮಾ ರಾಜ್ಕುಮಾರ್ ಅವರನ್ನು ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತ ಮಾಡ್ತೇನೆ. ಮೇಡಮ್, ಮುಂದುವರೆದು ನಿಮ್ಮ ಶೋಗಳ ಬಗ್ಗೆ ಮತ್ತೆ ಮಾತಾಡಬೇಕು ಅಂತಂದರೆ, ನಿಮ್ಮ ಶೋನ ಇನ್ನೊಂದು ವಿಶೇಷ ಏನು ಅಂತ ನಾನು ಗಮನಿಸ್ದಂಗೆ, ಅಪ್ಪಟ ಕನ್ನಡ ಭಾಷೆಯ ಒಂದು ಕಾರ್ಯಕ್ರಮ, ಇದು ಭಾಳ ಮುಖ್ಯ ನಮಗೆ ಕನ್ನಡಿಗರಾಗಿರುವಂಥ ಈ ಸಂದರ್ಭದಲ್ಲಿ. ಕನ್ನಡ ನಾಡು ಉಳಿಬೇಕು ಅಂತ ನಾವು ಪಡ್ಕೊಳ್ಳೋ ಸಂದರ್ಭದಲ್ಲಿ ಕಾರ್ಯಕ್ರಮಕ್ಕೂ ಕೂಡ ಕನ್ನಡಮಯವಾಗಬೇಕು ಅನ್ನುವಂಥದ್ದು ನಮ್ಮ ಆಶಯ. ವಿಶೇಷವಾಗಿ ಆ ಕನ್ನಡ ಭಾಷೆಯ ಮೇಲಿನ ಪ್ರೀತಿ, ನೀವು ಆ ಪ್ರೊಜೆಕ್ಟ್ ಮಾಡುವಂಥ ರೀತಿ, ಆ ಬಗ್ಗೆ ಇಲ್ಲಿ ತಮಾಷೆ ಆಗಿ ಬೇಕಾದ್ರೂ ತಗೋಬಹುದು, ಸೀರಿಯಸ್ ಆಗಿ ಬೇಕಾದ್ರೂ ತಗೋಬಹುದು. ನಾನು ಇಂಗ್ಲಿಷ್ನಲ್ಲಿ ಅತಿ ಹೆಚ್ಚು ಜ್ಞಾನವನ್ನು ಹೊಂದಿಲ್ಲ, ಹಾಗಾಗಿ ಮನಸ್ಸಿನಿಂದಲೂ ಕನ್ನಡದ ಬಗ್ಗೆ ಅಪ್ಪಟ ಅಭಿಮಾನ ಇದೆ. ಇಂಗ್ಲಿಷ್ ಬರದೇ ಇರೋದು ಒಂದು ಕಾರಣ ಇರಲಿ, ಹಾಗಾಗಿ ನಾನು ಎಲ್ಲಿ ಭಾಷೆ ಚೆನ್ನಾಗಿದೆ ಅನ್ನೋದು ನನಗೆ ಗೊತ್ತಿಲ್ಲ, ನೀವು ಹೇಳ್ತಾ ಇರೋದ್ರಿಂದ ಅದು ಗೊತ್ತಾಗ್ತಾ ಇದೆ. ನನ್ನ ಭಾಷೆ, ನನ್ನ ಶೈಲಿ ಜನರ ಮುಖದಲ್ಲಿ ನೋಡೋ ಸಂತೋಷದಲ್ಲಿ ನನಗೆ ಪ್ರತಿಬಿಂಬಿತ ಆದಾಗ ಖುಷಿ ಅನಿಸುತ್ತೆ. ಖಂಡಿತ ಖಂಡಿತ, ಭಾಳ ಮುಖ್ಯವಾಗಿ ಮೇಡಮ್ ನಿಮ್ಮದು ಒಂದು ಟಿಪ್ಸ್ ಬೇಕು ಅನಿಸುತ್ತೆ ನನಗೆ. ಈ ಕಾರ್ಯಕ್ರಮ ನೋಡ್ತಿರೋರಿಗೆ, ಈ ಜಾದು ಇರ್ಬೋದು ಅಥವಾ ಮಾತನಾಡುವ ಗೊಂಬೆ ಇರ್ಬೋದು, ಈ ಪ್ರಕಾರವನ್ನು ಆಯ್ಕೆ ಮಾಡಿಕೊಳ್ಳೋರಿಗೆ ಇರಬೇಕಾದಂಥ ಮಾನದಂಡ, ಅಥವಾ ಯಾರು ಬೇಕಾದರೂ ಈ ಫೀಲ್ಡಿಗೆ ಬರ್ಬೋದಾ? ಹೇಗೆ? ಖಂಡಿತ ಸರ್, ಕಲೆ, ಆ ಕಲಾ ಸರಸ್ವತಿ ಅನ್ನೋದು ಯಾರ ಸೊತ್ತು ಅಲ್ಲ, ಯಾರು ಬೇಕಾದರೂ ಬರಬಹುದು. ಹಾಗಂತ ಇದಕ್ಕೆ ಯಾವುದೇ ಮಾನದಂಡ ಇದೆಯಾ ಅಥವಾ ನೀವು ಕೇಳೋ ಹಾಗೆ ಏನಾದ್ರು ನೀತಿ ನಿಯಮ ರೂಲ್ಸ್ ರೆಗ್ಯುಲೇಷನ್ಸ್ ಏನೂ ಇಲ್ಲ ಸರ್. ಇದೊಂದು ಕಲೆ ಅಂತ ಅಲ್ಲ, ಯಾವುದೇ ಕಲೆ ಆಗಲಿ, ಯಾವುದೇ ಕ್ಷೇತ್ರ ಆಗಲಿ, ಯಾವುದೇ ವಿಷಯ ಆಗಲಿ, ಮನಸ್ಸು. ಹಾಗಾಗಿ ಯಾರು ಏನನ್ನು ಬೇಕಾದ್ರೂ ಮಾಡ್ಬೋದು. ಯಾವುದೂ ಕೂಡ ಏನು ಅಗ್ಯಕ್ಕೆ ಆಗದೆ ಇರೋ ಕಡಲೆ ಅಂತೂ, ಉಕ್ಕಿನ ಕಡಲೆ ಅಂತೂ ಖಂಡಿತ ಅಲ್ಲ. ಯಾಕಂದರೆ ಕಲಿಯೋರಿಗೆ ನಾವು ಇದನ್ನು ನೇರವಾಗಿ ಹೇಳಬೇಕು, ಮನಸ್ಸು ಅನ್ನೋದೊಂದಿದ್ದರೆ ಅಲ್ಲೇ ಮಾರ್ಗ ಇರುತ್ತೆ. ಛಲ ಅನ್ನೋದು, ಗುರಿ ಅನ್ನೋದಿದ್ದರೆ, ಸಾಧನೆ ಮಾಡಬೇಕು ಅನ್ನೋ ಮನಸ್ಸಿದ್ರೆ ಎಲ್ಲವೂ ಸಾಧ್ಯ, ಎಲ್ರಿಗೂ ಸಾಧ್ಯ. ಖಂಡಿತ. ಮುಖ್ಯವಾಗಿ ಮೇಡಮ್, ನಾನು ಮೊದಲೇ ಹೇಳಿದೆ, ಯಾವುದೇ ಒಂದು ಹೆಣ್ಣು ಈ ಹಂತಕ್ಕೆ ಸಾಧನೆ ಮಾಡಬೇಕಾದ್ರೆ ಪ್ರತಿಯೊಬ್ಬರ ಸಹಕಾರ ಇರುತ್ತೆ ಮೇಡಮ್. ಆದರೂ ವಿಶೇಷವಾಗಿ ಗೃಹಿಣಿಯಾದವರಿಗೆ ಕುಟುಂಬದ ಸಹಕಾರ, ಪತಿಯ ಸಹಕಾರ ಭಾಳ ಮುಖ್ಯ. ನಾನು ನಿಮ್ಮ ಶೋ ಮಾಡಿದಾಗ ಮೇಡಮ್, ನಿಮ್ಮ ಪತಿ ರಾಜ್ಕುಮಾರ್ ಅವರು ನಾನು ಗಮನಿಸ್ದಂಗೆ ತುಂಬ ಇಷ್ಟು ಆಕ್ಟಿವ್ ಆಗಿರ್ತಾರೆ ಅಂದರೆ ಶೋನಲ್ಲಿ ನಿಮ್ಮ ಜೊತೆ ಇರ್ತಾರೆ, ತುಂಬ ಸಪೋರ್ಟಿವ್ ಆಗಿರ್ತಾರೆ, ಜೊತೆಗೆ ನೀವು ಮಾಡುವಾಗ ತುಂಬ ಎಂಜಾಯ್ ಮಾಡ್ತಿರ್ತಾರೆ, ತುಂಬ ಖುಷಿ ಅನಿಸುತ್ತೆ ನನಗೆ ಆ ಕ್ಷಣ ನೋಡಿದಾಗ, ಅಂತ ಅದ್ಭುತ ಅನಿಸುತ್ತೆ ನಿಜವಾಗ್ಲೂ. ಏನು ಮೇಡಮ್ ಕುಟುಂಬದ ಸಹಕಾರ, ರಾಜ್ಕುಮಾರ್ ಅವರ ಸಹಕಾರ ಹೇಗಿದೆ? ನಿಮ್ಗೇನು ಅದ್ಭುತ ಅನಿಸುತ್ತೆ, ನನಗೂ ಅನಿಸುತ್ತೆ. ಇವ್ರೇನು, ಇವರು ಇವತ್ತು ಕಾರ್ಯಕ್ರಮ ನೋಡ್ತಾರೆ, ನಗ್ತಾನೆ ಇರ್ತಾರೆ, ನಾಳೆ ತಿರ್ಗಾ ಒಂದು ದಿನಕ್ಕೆ 4 ಕಾರ್ಯಕ್ರಮ ಮಾಡಿರೋ ತುಂಬ ನಿದರ್ಶನಗಳಿದೆ. ಈಗ ಮಾಡಿ ಇನ್ನು ಅರ್ಧ ಗಂಟೆ ಕಾರ್ಯಕ್ರಮ ಮಾಡ್ತಾ ಇರ್ತೀನಿ, ಅಲ್ಲೂ ನಗ್ತಾ ಇರ್ತಾರೆ. ನಾನು ಅನ್ಕೊಳ್ಳೋದು ಎಲ್ಲೋ ಹೆಂಡತಿಗೆ ಸಪೋರ್ಟ್ ಮಾಡಕ್ ನಗ್ತಾ ಇರ್ತಾರ ಅಂತ ಒಂದು ಸಣ್ಣ ಅನುಮಾನ ಇದೆ ಸರ್. ಓ, ಸ್ಫೂರ್ತಿ ಆಗಲಿ ಅಂತ ಅಲ್ಲ ಇದನ್ನ ತುಂಬಾ, ಯಾಕೆಂದ್ರೆ ನಂದು ಚಿಕ್ಕನಿಂದ ತುಂಬಾ ತರಲೆ ಸ್ವಭಾವ ಇರೋದ್ರಲ್ಲಿ ಹಾಸ್ಯ ಸ್ವಭಾವ, ಹಾಗಾಗಿ ನಾನು ಜೀವನ ಎಲ್ಲೂ ಕೂಡ ತುಂಬಾ ರೀಸೆಂಟ್ ಆಗಿ ಸೀರಿಯಸ್ ಆಗಿ ತಗೊಳಲ್ಲ. ನಾನು ಅವರನ್ನ ಕೇಳಿದ್ದು ಉಂಟು, ಏನು ನೀವೇ ನಗ್ತಾ ಇರ್ತೀರಾ, ನೋಡೋರು ನಗ್ಲಿ ಅಂತ ಏನಾದ್ರು ನೀವು ಹಂಗೆ ಮಾಡ್ತೀರಾ, ಒಬ್ಬರು ಚಪ್ಪಾಳೆ ಕೊಟ್ಟರೆ ಎಲ್ಲರೂ ಕೊಡಲಿ ಅನ್ನೋ ಹಾಗೆ ಅಂತ. ಆದರೆ ಅವರು ಮನಸ್ಫೂರ್ತಿ ನಗ್ತಾರೆ, ಅದು ಕೂಡ ನನಗೆ ಎರಡನೇ ಬಲ ಸರ್. ಯಾಕಂದ್ರೆ ಈಗ ನೋಡಿ ಸ್ವಲ್ಪ ಹೊತ್ತಿಗೆ ಅದನ್ನೇ ನೋಡ್ತಾ ಇದ್ರು ಕೂಡ ಅವರು ಮನಸ್ಸಿನಿಂದ ನಗ್ತಾರೆ. ಯಾಕಂದ್ರೆ ನಿಮಗೆ ಗೊತ್ತು ಸರ್, ಮನುಷ್ಯ ಏನ್ ಬೇಕಾದ್ರೂ ಮಾಡ್ಬೋದು, ನಗು ಅಳು ಅನ್ನೋದು ಕೃತಕವಾಗಿ ಖಂಡಿತ ಬರೋದಿಕ್ಕೆ ಸಾಧ್ಯನೇ ಇಲ್ಲ, ಆ ಸತ್ಯ ನನಗೂ ಗೊತ್ತು. ಆದ್ರೆ ಇನ್ನೇನ್ ಮಾಡೋದು, ಬೇರೆಯವ್ರನ್ನೆಲ್ಲ ಜಾಸ್ತಿ ಕಿಂಡಲ್ ಮಾಡ್ಲಿಕ್ಕೆ ಆಗಲ್ಲ ಅಲ್ಲ, ಹಾಗಾಗಿ ಅಂತೀನಿ ನೀವೇ ಹಂಗ ನಕ್ಕದ್ರೆ ಹಿಂಗೆ ಅಂತ. ಆದ್ರ ಹಿಂದೆ ಸಂತೋಷನೂ ಇದೆ ನನಗೆ. ಹಲೋ, ನನ್ನ ಹೆಸರು ರಾಜ್ಕುಮಾರ್ ಅಂತ. ನಾನು ಕಲಾವಿದ ಅಲ್ಲ, ನಾನೊಬ್ಬ ಆರ್ಡಿನರಿ ಬಿಸ್ನೆಸ್ ಮ್ಯಾನು. ನನ್ನ ಹೆಂಡತಿ ತುಂಬ ಈ ಕಾರ್ಯಕ್ರಮಗಳನ್ನ ತುಂಬ ಹಲವಾರು ಕಡೆ ನಡೆಸ್ಕೊಡ್ತಾ ಇದ್ದಾಳೆ. ಆ ಕಾರ್ಯಕ್ರಮ ನನಗೆ ತುಂಬ ಖುಷಿ ಕೊಡ್ತಾಯಿದೆ. ಆಮೇಲೆ ನನಗೇನಂದರೆ ಕಲಾವಿದ ನಾನಲ್ಲ, ಆದರೆ ಕಲೆಗೆ ನಾನು ತುಂಬ ಸಪೋರ್ಟ್ ಮಾಡ್ತೀನಿ. ಮತ್ತು ಅವಳು ಕರ್ನಾಟಕದಂಥ 1100 ಕಾರ್ಯಕ್ರಮ ಮಾಡಿದ್ದಾಳೆ. ಪ್ರತಿಯೊಂದು ಕಾರ್ಯಕ್ರಮ, ಪ್ರತಿಯೊಂದು ಸ್ಟೇಜಲ್ಲಿ ಹೋದಾಗಲೂ ನಮಗೆ ಹೆಚ್ಚಿನ ಸಂತೋಷ ಆಗುತ್ತೆ. ಏಕೆಂದರೆ ಅಲ್ಲಿ ಜನ ನಮಗೆ ಕೊಡೋಂಥ ಪ್ರೀತಿ ಮತ್ತು ನಮ್ಮ ಕಲೆಗೆ ಬೆಲೆ ಕೊಡೋಂಥ ಇದು ರೀತಿ ನೋಡಿದ್ರೆ ನನಗೆ ಭಾಳ ಸಂತೋಷ ಆಗುತ್ತೆ. ಮತ್ತು ಅವಳು ಎಲ್ಲ ಕಾರ್ಯಕ್ರಮಗಳಲ್ಲೂ ತುಂಬ ಅಚ್ಚುಕಟ್ಟಾಗಿ ನಡೆಸ್ಕೊಡ್ತಾಳೆ, ಅದು ಒಂದು ನನಗೆ ಖುಷಿ ತಂದಿದೆ. ನನ್ನ ಪ್ರೋತ್ಸಾಹ ಇನ್ನೂ ಹೆಚ್ಚು ಬಾರಿ ಇದು ಮಾಡ್ತೀನಿ ಅವಳಿಗೆ. ಖಂಡಿತ ಮೇಡಮ್, ಆ ಸಹಕಾರ ನಿರಂತರ ಬೇಕು ಅನ್ನುವಂಥದ್ದು ಭಾಳ ಮುಖ್ಯವಾಗಿ. ಮೇಡಮ್, ಸುಮಾರವರು ಒಳ್ಳೆ ಆ್ಯಂಕರ್, ಆ್ಯಕ್ಚುಲಿ
ನೀವು ನಿರೂಪಣಾ ಶೈಲಿಯಲ್ಲಿಯೇ ಸಾಕಷ್ಟು ಕಾರ್ಯಕ್ರಮಗಳನ್ನು ಕೊಟ್ಟಿದ್ದೀರಿ, ಒಳ್ಳೊಳ್ಳೆ ವೇದಿಕೆಗಳಲ್ಲಿ ಹಂಚಿಕೊಂಡಿದ್ದೀರಿ, ಆ ನಿರೂಪಣೆ ಶಕ್ತಿ ಕೂಡ ನಿಮಗಿದೆ. ಈ ನಿರೂಪಣೆ ಅನ್ನುವಂಥದ್ದು ಹೆಂಗ್ ಬಂತು ಅಂತ ನಿಮಗೆ? ಸರ್, ಯಾವುದು ನಾನು ಹೇಳೋ ಹಾಗೆ, ಯಾಕಂದರೆ ನಾನು ಮೊದಲೇ ಅದನ್ನು ತುಂಬ ಬಿಚ್ಚು ಮನಸ್ಸಿನಿಂದ ಹೇಳ್ಕೊಂಡಿದ್ದೀನಿ, ನಾನು ಅತಿ ವಿದ್ಯಾವಂತಳಲ್ಲ ಅಂತ. ಹಾಗಾಗಿ ಇದು ಯಾವುದು ಯಾವುದೋ ಸ್ಕೂಲ್ನಲ್ಲಿ ಕಾಲೇಜ್ನಲ್ಲಿ ಅಥವಾ ಯಾವುದೋ ಟ್ರೈನೀಸ್ಗಳಿಂದ ಕಲಿಯೋ ಅಂಥ ವಿದ್ಯೆನೇ ಅಲ್ಲ. ನನಗೆ ಈ ನಿರೂಪಣೆ ಕಲೆ ಇರ್ಬೋದು ಅಥವಾ ಅತಿ ಹೆಚ್ಚು ಮಾತಾಡೋ ಕಲೆ ಎಲ್ಲ ನನ್ನ ಏನು ದೇವ್ರು ಕೊಟ್ಟವರ ಬಾಲ್ಯದಿಂದ ಇತ್ತು. ಹಾಗಾಗಿ ನಿರೂಪಣೆ ಅನ್ನೋದು ನಾನು ರೂಢಿಸ್ಕೊಂಡೆ. ಈ ಮಾತನಾಡೋ ಗೊಂಬೆ ಜಾದು ಕ್ಷೇತ್ರ ನನಗೆ ಸಿಕ್ಕಿದ್ದಕ್ಕೆ ಮುಂಚೆ, ಯಾಕಂದರೆ ಏನಾದರೂ ಮಾಡಬೇಕು ಅನ್ನೋ ಆಸೆ ಇದ್ದಿದ್ದರಿಂದ ಎಲ್ಲಿ ಯಾರು ಕಾರ್ಯಕ್ರಮ ಮಾಡಿದ್ರೂ ನಿರೂಪಣೆಗೆ ನಾನು ಹೋಗ್ತಾ ಇದ್ದೆ. ಆ ನಿರೂಪಣೆ ಶೈಲಿಯಲ್ಲಿ ಜನ ಸಂತೋಷಪಟ್ಟು ಹೇಳಿದಾಗ ನನಗೆ ತುಂಬ ಅದರಲ್ಲಿ ಸ್ವಯಂ ತೃಪ್ತಿ ಸಿಗ್ತಾ ಇತ್ತು. ಈ ನಿರೂಪಣೆ ಹೆಜ್ಜೆಗಳು ಏನಾಯಿತು ಅಂದರೆ ನನ್ನನ್ನು ಇನ್ನೂ ತುಂಬ ಏನು ಶಕ್ತಿ ಕೊಡ್ತು ಸರ್, ಜೀವನದಲ್ಲಿ ಹೆಜ್ಜೆ ಇಡಲಿಕ್ಕೆ ದಾರಿಗಳು ಸಿಗ್ತವೆ ಅನ್ನೋ ಹಾಗೆ. ಹಾಗಾಗಿ ತುಂಬ ಹೆಮ್ಮೆಯಿಂದ ಹೇಳ್ಕೊಳ್ತೀನಿ ಎಲ್ಲ ಪಕ್ಷದ ಮುಖಂಡರುಗಳು, ಯಾಕಂದರೆ ನಾನು ಇಲ್ಲಿ ಕಲಾವಿದರು, ನಾವು ಪಕ್ಷಾತೀತ ಜಾತ್ಯಾತೀತ. ಹಾಗಾಗಿ ಎಲ್ಲ ರಾಷ್ಟ್ರೀಯ ಪಕ್ಷದ ಮುಖಂಡರುಗಳು ಮತ್ತು ಏನು ಆಲ್ಮೋಸ್ಟ್ ಎಲ್ಲ ರಾಜಕೀಯ ಮುಖಂಡರುಗಳು ಇರುವಂಥ ಮುಖ್ಯಮಂತ್ರಿಗಳು ಇರುವಂಥ ಕಾರ್ಯಕ್ರಮಗಳ ನಿರೂಪಣೆ ಮಾಡಿದ್ದೀನಿ. ಅಷ್ಟೇ ಅಲ್ಲ, ಒಬ್ಬ ಮಹಾನ್ ವ್ಯಕ್ತಿ, ಒಬ್ಬರು ಮುಖ್ಯಮಂತ್ರಿಗಳು ತುಂಬ ಪ್ರಶಂಸನೀಯವಾಗಿ ಸ್ಟೇಜ್ನಲ್ಲೇ ನನ್ನ ನಿರೂಪಣೆ ಬಗ್ಗೆ ಹೊಗಳಿದಂತಹ ಒಂದು ಸಂತೋಷದ ಸನ್ನಿವೇಶಗಳನ್ನ ಕೂಡ ಅನುಭವಿಸ್ತೀನಿ. ಖಂಡಿತ ಖಂಡಿತ. ಮೇಡಮ್, ಮುಖ್ಯವಾಗಿ ಮೇಡಮ್, ಇದರ ಜೊತೆಗೆ ಸುಮಾರು ಅವರಿಗೆ ಒಂದು ಮಾತನಾಡುವ ಕಲೆ, ಒಂದು ಜಾದು, ಜೊತೆಗೆ ನೀವು ಯೋಗ ಶಿಕ್ಷಕರು ಕೂಡ ಆಗಿದ್ದೀರಿ ಅನ್ನುವಂಥದ್ದು ಬಹಳ ಮುಖ್ಯವಾಗಿ. ವೀರಭದ್ರ ಶಿಕ್ಷಣ ಕೇಂದ್ರ ಅಂತ ಓಪನ್ ಮಾಡಿ ಅದಕ್ಕೆ ಸಾಕಷ್ಟು ತರಬೇತಿಗಳನ್ನ ಕೊಟ್ಟಿದ್ದೀರಿ ಅಂತ. ಹೀಗೆ ಒಂದು ಆಸಕ್ತಿ, ದಿಢೀರಂತ ಯೋಗ ಶಿಕ್ಷಣದ ಬಗ್ಗೆ ಆಸಕ್ತಿ ಬರೋದಕ್ಕೆ ಕಾರಣ ಏನು ಮೇಡಮ್? ಅದನ್ನು ನಿಜ ಹೇಳಬೇಕಂದ್ರೆ ನನ್ನ ಹೆಚ್ಚುತ್ತಿದ್ದ ತೂಕ. ಹಾಗಾಗಿ ಯಾವಾಗ ಎರಡು ಮಕ್ಕಳ ತಾಯಿಯಾದೆ, ಹೆಣ್ಣು ಮಕ್ಕಳು ಸಾಮಾನ್ಯವಾಗಿ ಎಲ್ಲರೂ ಅನುಭವಿಸೋ ಅಂತ ಏನು ಬೊಜ್ಜುತನ ಇರ್ಬೋದು, ಆ ಒಂದು ತೂಕ ಹೆಚ್ಚಳಿಕೆ ಎಲ್ಲರನ್ನೂ ಕಾಡುತ್ತೆ. ಹಾಗಾಗಿ ನಾನು ಅದಕ್ಕೆ ಒಳಾದಾಗ ಏನಾದ್ರು ಮಾಡಬೇಕಲ್ಲ ಅಂತ ಯೋಗ ಕಲಿಯಕ್ಕೆ ಹೋದೆ. ಯೋಗನ ನಾನು ಹೇಗೆ ಯಾವುದೇ ಕ್ಷೇತ್ರಕ್ಕೆ ಹೋಗಲಿ ಸರ್, ನನ್ನ ಆತ್ಮವಿಶ್ವಾಸ, ನನ್ನ ಕಾನ್ಫಿಡೆನ್ಸ್ ಲೆವೆಲ್ ಹೇಗಿರುತ್ತೆ ಅಂದರೆ ನಾನು ಹೆಜ್ಜೆ ಇಟ್ಟ ಕಡೆ ಗೆಲ್ಲೋ ಒಂದು ಶಕ್ತಿ ಇರುತ್ತೆ. ನಾನು ಯೋಗಕ್ಕೆ ಹೋದ ಎರಡು ತಿಂಗಳಲ್ಲಿ ಜಿಲ್ಲಾ ಮಟ್ಟ, ರಾಜ್ಯ ಮಟ್ಟ, ರಾಷ್ಟ್ರ ಮಟ್ಟದಲ್ಲಿ ಎರಡು ತಿಂಗಳಲ್ಲಿ ನಾನು 3 ಪ್ರೈಸ್ ತೆಗೆದಿದ್ದೀನಿ ಅಂದರೆ ಅಲ್ಲಿ ನಾನೇನು ತುಂಬ ಸಾಧಕಿ ಅಲ್ಲ ಅಥವಾ ನಾನು ತುಂಬ ಎಕ್ಸ್ಪರ್ಟ್ ಯೋಗ ಪಟು ಅಲ್ಲ, ಆದರೆ ಆ ಒಂದು ಯೋಗ ಕ್ಷೇತ್ರದಲ್ಲಿರೋರಿಗೆ ಅದರ ಬಗ್ಗೆ ಅನುಭವ ಇರುತ್ತೆ. ಆ ಒಂದು ಯೋಗ ಸ್ಪರ್ಧೆಗೆ ಏನು ಒಂದು ನಿಯಮಕ್ಕೆ ಅನುಗುಣವಾಗಿ ಅವರು ಆಸನಗಳನ್ನು ಕೊಟ್ಟಿರ್ತಾರೆ ಅದನ್ನ ಎಡೆ ಬಿಡದೆ ನಾನು ಪ್ರಯತ್ನ ಮಾಡಿ ಆ ಎಲ್ಲ 3 ಕಾಂಪಿಟೇಷನ್ಗಳಲ್ಲೂ ನಾನು ಪ್ರೈಸಸ್ ತಗೊಂಡೆ ಸರ್. ಅದು ಏನಾಯಿತು, ಮತ್ತಷ್ಟು ಮುಂದೆ ಹೋಗೋದಕ್ಕೆ ಸಾಧ್ಯ ಆಯಿತು. ಒಂದು 5 ವರ್ಷ ನಾನು ಯೋಗ ಕಲಿತೆ. ಕಲಿತಾದ್ಮೇಲೆ ಹೇಳ್ನಲ್ಲ, ನಾನು ಯಾವಾಗಲೂ ಏನಾದರೂ ಮಾಡಬೇಕು ಅನ್ನೋ ಆಸೆ ಇರೋಳು. ಹಾಗಾಗಿ ನನ್ನ ಮನೆಯಲ್ಲಿ ಸ್ಥಳಾವಕಾಶ ಚೆನ್ನಾಗಿರೋದ್ರಿಂದ ಅದಕ್ಕೆ ಸರಿಯಾಗಿ ನಾವು ಕಲಿತಾ ಇದ್ದ ಯೋಗ ತರಗತಿ ಅನಿವಾರ್ಯ ಕಾರಣದಿಂದ ಬಾಗ್ಲು ಹಾಕಿ ಅದು ಕ್ಲೋಸ್ ಆಗಿದ್ದರಿಂದ ಯಾಕೆ ನಾನೇ ಯೋಗ ಕಲಿಸ್ಬಾರ್ದು. ಅಲ್ಲಿ ಏನು ಕಲ್ತಿದ್ದೀನಿ ತುಂಬ ಖುಷಿಯಿಂದ ಹೇಳ್ಕೊತೀನಿ, ನಾನು ಒಂದು 400 ಹೆಚ್ಚು ಜನಕ್ಕೆ ಯೋಗ ಕಲಿಸಿದ್ದೀನಿ. ಅದು ಯಾವ ಮಟ್ಟದಲ್ಲಿ ಕಲಿಸಿದ್ದೀನಿ ಅಂದರೆ ಅವ್ರು ನಿದ್ದೆ ಮಾಡ್ತಿದ್ದಾಗ ನಾನು ಅವರು ಯೋಗದ ಬಗ್ಗೆ ಕೇಳಿದ್ರೇನು ಅವರು ಅದರ ಬಗ್ಗೆ ತುಂಬ ಖಚಿತವಾಗಿ ಅರ್ಥ ಆಗೋ ರೀತಿಯಲ್ಲಿ ನಾನು ಅವರಿಗೆ ಸಂಪೂರ್ಣವಾಗಿ ಅವ್ರಿಗೆ ಕಲಿಸ್ಕೊಟ್ಟಿದ್ದೀನಿ ಸರ್. ಆ ತೃಪ್ತಿ ಇದೆ, ಆ ಹೆಮ್ಮೆ ಇದೆ. ಖಂಡಿತ 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 ಮೇಡಮ್. ಬಹಳ ಮುಖ್ಯವಾಗಿ ಮೇಡಮ್, ಈಗ ನಮ್ಮ ಮಾತಿನ ಮಧ್ಯೆ ಪ್ರಮುಖವಾದಂಥ ಘಟ್ಟ ನಮ್ಮ ಮಾತಿನ ಮಲ್ಲ ರಿಕ್ಕಿ. ಈಗ ಅವ್ರು ಕರೆಸಿದ್ರೆ ತಪ್ಪಾಗತ್ತೆ ಮೇಡಮ್. ಓಕೆ, ಈ ಗೌರಿ ಹಬ್ಬದ ವಿಶೇಷವಾಗಿ ರಿಕ್ಕಿ ನಿಮ್ಮ ಜೊತೆ ಮಾತಾಡಬೇಕು, ನಿಮ್ಮ ಜೊತೆ ಅದನ್ನು ಹಂಚ್ಕೋಬೇಕು ಅನ್ನುವಂಥದ್ದು. ಈಗ ಪ್ರಿಯ ವೀಕ್ಷಕರೇ, ಸುಮ ಮೇಡಮ್ ಅವ್ರ ಜೊತೆ ರಿಕ್ಕಿ ಎಂಟ್ರಿ ಆಗ್ತಾರೆ. ಈಗ ರಿಕ್ಕಿಯನ್ನು ಈ ಗೌರಿ ಹಬ್ಬದ ವಿಶೇಷದೊಂದು ಸ್ವಾಗತ ಮಾಡೋಣ, ರಿಕ್ಕಿ ಜೊತೆ ಮಾತನಾಡೋಣ, ರಿಕ್ಕಿಯ ತಲಾರಟೆ ಮಾತುಗಳನ್ನು ಕೇಳೋಣ, ಅದ್ರ ಜೊತೆ ಸ್ವಲ್ಪ ಎಂಜಾಯ್ ಮಾಡೋಣ, ಕೆಲವೊತ್ತು ಆ ವಿಷಯಗಳನ್ನು ಶೇರ್ ಮಾಡ್ಕೊಳ್ಳೋಣ. ಪ್ರಿಯ ವೀಕ್ಷಕರೇ, ಈಗ ನಮ್ಮ ಮುಕ್ತ ಮಾತುಕತೆ ರಿಕ್ಕಿ ಮತ್ತು ಸುಮ ಮೇಡಮ್ ಜೊತೆ ಈಗ ಒಂದು ಶ್ಯಾಂಪರ್ಗಳನ್ನ ಶುರು ಮಾಡ್ತೇವೆ. ಪ್ರಿಯ ವೀಕ್ಷಕರೇ, ಶೋಗೆ ರಿಕ್ಕಿ ಎಂಟ್ರಿ ಕೊಟ್ಟಾಯಿತು. ಬಹುಶಃ ನಿಮಗೂ ಕೂಡ ಕೂತಲ ಇರ್ತದೆ, ನನಗೂ ಕೂತಲ ಇದೆ. ಮೊದಲಿಗೆ ನಮ್ಮ ಪ್ರೀತಿಯ ರಿಕ್ಕಿಯನ್ನು ಕಾರ್ಯಕ್ರಮಕ್ಕೆ ಸ್ವಾಗತ ಬಯಸ್ತೀನಿ. ರಿಕ್ಕಿ, ಕಾರ್ಯಕ್ರಮಕ್ಕೆ ಸ್ವಾಗತ. ಏಯ್, ಎಲ್ಲಿ ನೋಡ್ತಾ ಇದೀಯಾ ರಿಕ್ಕಿ? ಕಾರ್ಯಕ್ರಮಕ್ಕೆ ಸ್ವಾಗತ. ಅಲ್ಲಿ ನೋಡಪ್ಪ, ಏನು ನೋಡ್ತಾ ಇದೀಯಾ?
ಏನ್ ಹುಡುಕ್ತಾ ಇದ್ಯಾ? ಅದಕ್ಕೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಕೇಳಿಸ್ತಾ ಇಲ್ವಾ? ಏನ್ ಹುಡುಕ್ತಾ ಇದ್ಯಾ? ಹುಡುಗಿ ಹುಡುಕ್ತಾ ಇದ್ದೀನಿ. ಏನಕ್ಕೆ, ಯಾರು ಕಾಣ್ತಾ ಇಲ್ಲ? ಏಯ್, ಇಲ್ಲಿ ಯಾರು ಹುಡುಗಿಯರಿಲ್ಲಪ್ಪ, ಸರ್ ಇದ್ದಾರೆ, ಗೌರಿ ಹಬ್ಬದ ಶುಭಾಶಯ ಹೇಳ್ತಾ ಇದ್ದಾರೆ. ನೀನು ಹೇಳೋ, ನಿಮ್ಗೂನು. ರೆಕ್ಕಿ ನಮಸ್ಕಾರ. ನಮಸ್ಕಾರ. ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ನಿಮ್ಗೂನು. ಅಲ್ಲ ರೆಕ್ಕಿ, ಇಡೀ ನಮ್ಮ ಟಿವಿ ಟೆನ್ ನೋಡ್ತಾ ಇರೋ ಎಲ್ಲ ಮಂಡ್ಯದ ಜನತೆಗೆ ಹೇಳು ನಮಸ್ಕಾರ ಅಂತ. ಸಕ್ಕರೆ ಜನಕ್ಕೆ ನಮಸ್ಕಾರ. ಏಯ್, ಮಂಡ್ಯದ ಜನಕ್ಕೆ ನಮಸ್ಕಾರ, ಸಕ್ಕರೆ ಅಂತ ಜನ ಅದಕ್ಕೆ ನಮಸ್ಕಾರ. ವೆರಿ ಗುಡ್ ರಿಕ್ಕಿ. ನಿಮಗೆ ಹಬ್ಬ ಅಂದ್ರೆ ಇಷ್ಟನಾ? ಎಷ್ಟು ಇಷ್ಟ ಹಬ್ಬ ಅಂದ್ರೆ? ರಿಕ್ಕಿ, ನಿಮಗೆ ಹಬ್ಬ ಅಂದ್ರೆ ಇಷ್ಟನಾ? ಇದೇ ಕೇಳಿಸ್ತಾ ಇದೆ. ಅಯ್ಯೋ ಸರ್, ನೀವುಂಟು ಅವನುಂಟು, ಏನಾದ್ರು ಮಾತಾಡ. ರಿಕ್ಕಿ, ಹಬ್ಬ ಅಂದ್ರೆ ಎಂತಕ್ಕೆ ಇಷ್ಟ ನಿಮ್ಗೆ ಅಂದೆ? ಸಖತ್ ಇಷ್ಟ. ಯಾಕೆ? ಯಾಕೆ ಅಂದ್ರೆ, ಏ ರಿಕ್ಕಿ, ಹಬ್ಬ ಅಂದ್ರೆ ಏನ್ ದೇವ್ರಿಗೆಲ್ಲ ಕೈ ಮುಗಿಬೋದಲ್ವಾ, ಚೆನ್ನಾಗಿ ತಿನ್ಬೋದಲ್ಲ, ಅದಕ್ಕೆ ಇಷ್ಟನಾ? ಅಲ್ಲ, ಮತ್ತೆ ದೇವಸ್ಥಾನಕ್ಕೆ ಹೋಗ್ತೀನಿ ಅದಕ್ಕೆ. ದೇವಸ್ಥಾನಕ್ಕೆ ಯಾಕೆ ಹೋಗ್ತೀರಿ? ದೇವ್ರಿಗೆ ಕೈ ಮುಗಿಯಕ ರಿಕ್ಕಿ. ಅಲ್ಲ ಅಲ್ಲ ರೀ, ನೋಡಿದ್ರೆ ಕಳ್ಳಂಗ್ ಕಾಣ್ತಿದ್ದಾನೆ. ದೇವಸ್ಥಾನಕ್ಕೆ ಹೋಗೋ ವಿಷಯನೇ ಬೇರೆ ಅನ್ಸತ್ತೆ ರಿಕ್ಕಿ. ಲೈನ್ ನಡೆಯಕ್ಕೆ ಸರಿ ಇಲ್ಲ. ಓಕೆ ಓಕೆ ಓಕೆ. ರಿಕ್ಕಿ, ನೀವು ಹಬ್ಬನ ಹೆಂಗ ಆಚರಣೆ ಮಾಡ್ತೀರಿ ನಿಮ್ಮ ಮನೇಲಿ? ರಿಕ್ಕಿ, ಇನ್ನೇನ್ರಿ, ಒಬ್ಬಟ್ಟು ತಿಂತೀನಿ ಅಷ್ಟೇ. ಏಯ್, ಒಬ್ಬಟ್ಟು ತಿಂದ್ಮೇಲೆ ಇನ್ನೇನು ಮಾಡ್ತೀಯಾ? ಇನ್ನೇನೆ, ಹೊಸ ಬಟ್ಟೆ ನೀನು ಕೊಡ್ಸಲ್ಲ? ಹೊಸ ಬಟ್ಟೆ ನಾನು ಕೊಡ್ಸಲ್ವಾ? ಓಕೆ, ಹಾಗಾದ್ರೆ ಇನ್ನೇನು ಅಂಕಲ್? ಏನಿಲ್ಲ ರಿಕ್ಕಿ, ನೀನು ದೊಡ್ಡವನಾದ್ಮೇಲೆ ಏನ್ ಮಾಡ್ತೀಯಾ? ಊಟ. ಏಯ್, ದೊಡ್ಡವನಾದ್ಮೇಲೆ ಏನ್ ಮಾಡ್ತೀಯಾ ಅಲ್ಲ ಅವ್ರು ಕೇಳ್ತಾ ಇರೋದು. ದೊಡ್ಡವನಾದ್ಮೇಲೆ ಏನಾದ್ರೂ ಆಗ್ಬೇಕಲ್ವಾ? ಏನ್ ಆಗ್ಬಿಟ್ಟಿಯಾ? ದೊಡ್ಡವನಾದ್ಮೇಲೆ ಏನಾದ್ರೂ ಆಗ್ಬೇಕು. ಈಗ ನಮ್ ಸರ್ ಇದಾರಲ್ಲ, ಆ ತರ ಇರ್ತೀಯಾ? ಇಲ್ಲಾಂದ್ರೆ ನಮ್ಮ ಕ್ಯಾಮ್ರಾಮನ್ ಅಣ್ಣ ಇದಾರಲ್ಲ, ಹಂಗ ಆಗ್ತೀಯಾ? ಡಾಕ್ಟರ್, ಇಂಜಿನಿಯರ್, ಪ್ರೊಫೆಸರ್, ಲಾಯರ್, ಪೈಲಟ್, ಜರ್ನಲಿಸ್ಟ್, ಇಂಜಿನಿಯರ್, ಏನೂ ಆಗಲ್ಲ. ಮತ್ತೇನ್ ಆಗ್ತೀಯಾ? ಮತ್ತೇನೂ ಆಗ್ತೀಯಾ? ಉದ್ದ ಆಗ್ತೀನಿ. ಏ, ಉದ್ದ ಆಗೋದು ಒಂದ್ ದೊಡ್ಡ ವಿಷಯನಾ? ಓ ರಿಕ್ಕಿ, ಆಗಿದ್ಯಾ ನೀನು ಮೇಡಮ್ ಜೊತೆ ಸೇರ್ಕೊಂಡು ಸಿಕ್ಕಾಪಟ್ಟೆ ಯಶಸ್ ಆಗಿದ್ಯಾ, ಫೇಮಸ್ ಆಗಿದ್ಯಾ? ಎಲ್ಲ ಉದ್ದ ಆಗಿದ್ದಾನೆ? ಯಾಕೋ ಯಾಕೋ ಕಿರಿಸ್ತೀಯಾ? ದೊಡ್ಡವನು ಆದ್ಮೇಲೆ ಅವನು ಉದ್ದ ಆಗ್ತಾನಂತೆ ಸರ್. ರಿಕ್ಕಿ, ನಾನು ಇನ್ನೊಂದು ಬಹಳ ಗಂಭೀರ ಪ್ರಶ್ನೆ ಕೇಳ್ತೀನಿ ನಿನಗೆ. ನಿನ್ಗೆ ರಾಜಕೀಯ ಅಂದ್ರೆ ಇಷ್ಟನಾ? ಇಲ್ಲ ರೀ. ಯಾಕೆ? ಕಗ್ಗಂಟು. ಯಾಕೆ ಕಗ್ಗಂಟು? ಸ್ವಾರ್ಥಿಗಳು. ಸುಮ್ಮನೆ ಇದ್ಬಿಡು, ಇದೆಲ್ಲ ಬೇಕಿಲ್ಲ, ನಮಗ್ ಸಂಬಂಧ ಪಟ್ಟಿಲ್ಲ. ಕಂಟ್ರೋಸಿ ಆಗತ್ತೆ ಅದು. ರಿಕ್ಕಿ, ನಾನು ನಾಲ್ಕು ಜನ ಹೆಸರು ಹೇಳ್ತೀನಿ ನಿನಗೆ ರಾಜಕಾರಣಿಗಳದು. ನಿನಗೆ ಇಷ್ಟವಾದವರು ಅದು ರಾಜಕಾರಣದ ಇಷ್ಟ ಇದ್ರೆ ಇಷ್ಟ ಅನ್ನಿಲ್ಲ ನಾನು. ದೇವೇಗೌಡ, ಸಿದ್ದರಾಮಯ್ಯ, ಯಡಿಯೂರಪ್ಪ, ಕುಮಾರಸ್ವಾಮಿ, ನಿನಗೆ ಯಾರು ಇಷ್ಟ? ಯಾರು ಇಷ್ಟ ಇಲ್ಲ. ಯಾಕೆ? ಯಾಕೆ ಅಂದ್ರೆ ಅವ್ರ ಹೆಣ್ಮಕ್ಳು ಮದುವೆ ಆಗಿದೆ. ಓಹೋ, ಅಂದ್ರೆ ಉದ್ದೇಶ ನಿಂದು ಬೇರೆ ಇದೆ ಅಂತ ಆಯ್ತು. ಏ ರಿಕ್ಕಿ, ಬರೀ ಹೆಣ್ಮಕ್ಳು ಇದ್ರೆ ಮಾತ್ರ ಇಷ್ಟನ? ಅವರೆಲ್ಲ ಮಹಾನ್ ಮಹಾನ್ ನಾಯಕರಪ್ಪ, ನಮ್ಮ ನಾಡಿನ ನಾಯಕರು, ಇಷ್ಟ ಪಡ್ಲೇಬೇಕು, ಅವ್ರನ್ನ ಗೌರವಿಸ್ಲೇಬೇಕು, ಗೊತ್ತಾ? ಏನು ಅಲ್ಲಿ ಏನ್ ಸರ್ ಕೇಳ್ತಾರೆ, ಡೀಸೆಂಟ್ ಆಗಿ ಉತ್ತರ ಕೊಡು. ಡೀಸೆಂಟ್ ಅಂದ್ರೆ? ಏಯ್, ಡೀಸೆಂಟ್ ಆಗಿ ಅಂದ್ರೆ ಗಂಭೀರವಾಗಿ. ಡೀಸೆಂಟ್ರಿ ಅನ್ಕೊಂಡೆ. ಸುಮ್ನೆ ಇರು, ಹಬ್ಬದ ದಿನ ಈ ಮಾತೆಲ್ಲ ಬೇಡ ನಮ್ಗೆ. ರಿಕ್ಕಿ, ನೀ ಮದ್ವೆ ಆಗೋದ ಯಾವಾಗ? ನೀವ್ ಹೆಣ್ ಕೊಟ್ಟಾಗ. ಹೆಣ್ ಯಾರು ಕೊಡಲ್ಲಪ್ಪ, ನಾವೇ ಪಡ್ಕೋಬೇಕು. ರಿಕ್ಕಿ, ಹೆಣ್ಣ ಪಡ್ಕೋಬೇಕಂತೆ, ಅದೇನ್ ಡಿಗ್ರಿನೇನ್ರಿ? ಹೌದು, ಅದು ಕೂಡ ಒಂದು ಕ್ವಾಲಿಫಿಕೇಶನ್ ಅಲ್ವಾ? ಏ ರಿಕ್ಕಿ, ಹೆಣ್ ಪಡ್ಕೊಳಕ್ ಆಗತ್ತಾ? ಕನ್ಯಾದಾನ ಯಾರು ಕೊಡ್ರಿ. ಏನ್ ಕನ್ಯಾದಾನ ಕೊಡ್ರಿ? ಓಕೆ ರಿಕ್ಕಿ, ಈಗ ಈ ನಾವು ಪ್ರೀತಿ ಪ್ರೇಮ ಪ್ರಾಣಿ ಅಂತೆಲ್ಲ ಮಾತಾಡ್ತಿರ್ತೀವಿ, ಲವ್ ಬಗ್ಗೆ ಮಾತಾಡ್ತಿರ್ತೀವಿ. ನಿನ್ನ ಮೇಡಮ್ ಎಲ್ಲ ಕರೆ ಕರ್ಕೊಂಡೋಗಿ ಕರ್ಕೊಂಡೋಗಿ ಬ್ಯಾಚುಲರ್ ಮಾಡಿಬಿಟ್ಟಿದ್ದಾರೆ. ನಿನಗೆ ಈ ಲವ್ ಬಗ್ಗೆ ಆಸಕ್ತಿ ಇಲ್ವಾ? ಸಕ್ಕತ್ತಿದೆ. ಅಬ್ಬಾ, ನಾಚಿಕೆ ಆಗಲ್ವಾ? ಯಾಕೆ? ಅಲ್ಲ ರಿಕ್ಕಿ, ಹಾಗೆಲ್ಲ ಹೇಳ್ತಾರ? ಹಾಗಾದ್ರೆ ಪ್ರೀತಿ ಪ್ರೇಮ ಪ್ರಣಯ ಅಂದ್ರೆ ಏನು? ಮದ್ವೆ ಆದ್ರಲ್ಲಿ ಹೇಳ್ತೀನಿ. ರಿಕ್ಕಿ, ಇನ್ನೊಂದು ಪ್ರಶ್ನೆ ಇದೆ ತುಂಬಾ. ನೀನ್ ಧಾರಾವಾಹಿ ನೋಡ್ತೀಯಾ? ನೋಡ್ತೀನಿ. ಎಂತ ಧಾರಾವಾಹಿ ನೋಡ್ತೀಯಾ? ಲೌದು. ಏನೋದು ಮೆತ್ತಾಗಿ ಹೇಳಿದ್ದು. ಏನಿಲ್ಲ ಏನಿಲ್ಲ, ಏನೋ ಹೇಳ್ದೆ. ನೀನ್ ಲವ್ ಟ್ರ್ಯಾಕ್ ಅಲ್ಲಿ ಹೋಗ್ತಿದ್ಯಾ? ರಿಕ್ಕಿ, ಇನ್ನೊಂದು ಪ್ರಶ್ನೆ ನಿನ್ಗೆ, ಈ ಫಿಲಂ ಲ್ಯಾಂಡ್ ಅಲ್ಲಿ ಯಾವ ಹೀರೋ ಇಷ್ಟ, ಯಾವ ಹೀರೋಯಿನ್ ಇಷ್ಟ ನಿನ್ಗೆ? ಹೀರೋ ಇಷ್ಟನೇನೋ? ಇಷ್ಟನೇ ಇಲ್ಲ. ಅಯ್ಯೋ, ಯಾವ ಹೀರೋನು ಇಷ್ಟ ಇಲ್ವಾ? ಹಾಗಾದ್ರೆ ಹೀರೋಯಿನ್ನು ಇಷ್ಟ ಇಲ್ಲ ಅನ್ಸುತ್ತೆ ಸರ್. ಇಲ್ಲ ಇಲ್ಲ ಇಲ್ಲ, ಮತ್ತೆ ಎಲ್ಲ ಹೀರೋಯಿನ್ನು ಇಷ್ಟ. ರಿಕ್ಕಿ, ಸುಮ್ಮ ಮೇಡಮ್ ನಿಮ್ಮನ್ನ ಸಾವಿರಾರು ಕಾರ್ಯಕ್ರಮ ಕರ್ಕೊಂಡು ಹೋಗಿದ್ದಾರೆ, ತುಂಬಾ ಬೆಂಡೆತ್ತಿರ್ತಾರೆ, ನಿನ್ನ ಚೆನ್ನಾಗಿ ನೋಡ್ಕೊಳ್ತಾರಪ್ಪ ಅವರು, ಚೆನ್ನಾಗಿ ನೋಡ್ಕೊತಾ ಇದಾರಾ? ಏನ್ ನೋಡ್ಕೊತಾರೋ ರೀ? ಏ ಯಾಕೋ ರಿಕ್ಕಿ, ಚೆನ್ನಾಗಿ ನೋಡ್ಕೊಳ್ಳೋದೇನೋ, ವರ್ಷಕ್ಕೊಂದೇ ಡ್ರೆಸ್. ಮೇಡಮ್, ನಿಮ್ಮ ಮರ್ಯಾದೆ ಕಲಿತಾ ಇದ್ದಾನೆ ಅವನು. ಏ ಏನಿಲ್ಲ ಸರ್, ಅವ್ನ ಕಾಮನ್ ಸರ್. ಇದೇನೇ ನಿಂಗೆ? ಅಯ್ಯೋ ದೇವ್ರಿ, ಸರಿ ಇಲ್ಲ ರಿಕ್ಕಿ ಇದು. ರಿಕ್ಕಿ, ಈ ಗೌರಿ ಗಣೇಶ ಹಬ್ಬ ಬರ್ತಾ ಇದೆ ಈಗ, ನಮ್ಮ ಜನರಕ್ಕೆ ಈ ಹಬ್ಬದ ಬಗ್ಗೆ ಬರ್ತಾ ಇದೆ.
ಏಯ್ ಬರ್ತಾ ಇದೆ ಅಂದ್ರೆ ನಾಳಿದ್ನ ಹಬ್ಬ ಇದೆ ಅಲ್ಲ, ಹಾಗಾಗಿ ಹಬ್ಬಕ್ಕೆ ಏನಾದ್ರು ಟಿಪ್ಸ್ ಕೊಡ್ತೀಯಾ ಅಥವಾ ಹೆಂಗೆ ಆಚರಣೆ ಮಾಡ್ಬೇಕಂದ್ರೆ ಏನಾದ್ರು ಹೇಳ್ತೀಯಾ ಅದಕ್ಕೆ ನೀನು? ನೀನು ಹಬ್ಬ ಮಾಡೋದಿರ್ಲಿ, ಜೀವನದಲ್ಲಿ ಆಗ್ಲೇ ಸರ್ ಕೇಳಿದ್ರು, ನಾನು ಹೇಳ್ದೆ ಡೀಸೆಂಟ್ ಆಗಿ ಉತ್ತರ ಕೊಡು ಅಂತ, ದೊಡ್ಡವನಾದ್ಮೇಲೆ ಏನೋ ಆಗ್ತೀಯಾ ಉದ್ದ, ಅದು ಅವಾಗಲೇ ಹೇಳಿದ್ಯಾ, ರಿಪೀಟ್ ರಿಪೀಟ್ ಬೇಡ, ಉದ್ದ ಆಗೋದು ಕಾಮನ್ ಕಣೋ, ಉದ್ದ ಆದ್ಮೇಲೆ ಏನಾಗ್ತೀಯಾ ಅಂಕಲ್ ಏನಾಗ್ಲಿ? ಏಯ್ ಅಂಕಲ್ ನೀನ್ ಕೇಳ್ತೀಯಾ, ನಾವು ಜೀವನದಲ್ಲಿ ಏನಾಗ್ಬೇಕಂತ ನಮ್ಮ ಸ್ವಂತ ನಿರ್ಧಾರ ಇರಬೇಕು, ಅವ್ರನ್ ಕೇಳಿ ಇವ್ರನ್ ಕೇಳಿ ಮಾಡಿದ್ರೆ ಆಗಲ್ಲಪ್ಪ. ಹಾಗಾದ್ರೆ ಏನಾಗ್ತೀಯಾ ರಿಕ್ಕಿ? ಮದ್ವೆ ಆಗ್ತೀನಿ. ಮದ್ವೆ ಆಗೋದು ಒಂದ್ ದೊಡ್ಡ ವಿಷಯನೇನು, ಮದ್ವೆ ಆದ್ಮೇಲೆ ಏನೋ ಆಗ್ತೀಯಾ ಅಂಕಲ್ ತರ ಆಗ್ತೀನಿ. ಅದು 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 ನನಗೆ ಬೇಕಾಗಿದ್ದ ಆನ್ಸರ್. ನಿಂಗೆ ಗೊತ್ತಾ, ನಮ್ಮ ಇಡೀ ಮಂಡ್ಯ ಸುತ್ತಮುತ್ತ ಎಲ್ಲ ಜನತೆ ಬೇಜಾರಾದಾಗ ಇಡೀ ಸುತ್ತಮುತ್ತಲಿನ ಆಗು ಹೋಗು ನೋಡ್ಬೇಕಂದ್ರೆ ಟೆನ್ ಟಿ ವಿ ನೋಡ್ತಾರೆ. ನಿಂಗೆ ಗೊತ್ತಾ, ಈ ನಮ್ಮ ಸರ್ ಟೆನ್ ಟಿ ವಿಯ ಒಬ್ಬ ಏನು ನಿರ್ದೇಶಕರಾಗಿ ಎಷ್ಟು ಚೆನ್ನಾಗಿ ಈ ಒಂದು ಚಾನೆಲ್ನ ನಡೆಸ್ತಾ ಇದ್ದಾರೆ ಸರ್, ನಿಜ ಸರ್ ನಂಗೆ ಇವತ್ತು ಖುಷಿ ಆಗ್ತಾ ಇದೆ. ಇವನು ಕೂಡ ಒಬ್ಬ ಒಂದು ಚಾನೆಲ್ನ ಡೈರೆಕ್ಟರ್ ಆಗ್ಬೋದು. ಅಲ್ಲ ಏ ಅಂಕಲ್ ಥರ ಆಗ್ತೀನಿ ಅಂದ್ಯಲ್ಲೋ, ಅಂಕಲ್ ಥರ ತಂದೆ ಆಗ್ತೀನಿ ಅಂದೆ. ಅದೇ ನನ್ ಬೇಜಾರ. ಅಲ್ಲ ರಿಕ್ಕಿ, ಈಗ ನನ್ ಮಾತ್ ಕೇಳು ರಿಕ್ಕಿ, ನಾನ್ ಹೇಳ್ನಲ್ಲ ಜೀವನದಲ್ಲಿ ಏನಾದ್ರು ಒಂದು ಹೆಸರು ಮಾಡ್ಬೇಕಂದ್ರೆ ಒಂದು ಗುರಿ ಇಟ್ಕೊಂಡು ನಮ್ಮ ಸೈನ್ ಆಟೋಗ್ರಾಫ್ ಆಗೋ ಹಾಗೆ ಮಾಡ್ಬೇಕು. ಹಾಗಾಗಿ ನೀನು ಕೊನೆಯದಾಗಿ ಹೇಳ್ಬಿಡು ಏನಾಗ್ತೀನಿ ಅಂತ. ಏಯ್ ಬಿಲ್ಡಪ್ ಜಾಸ್ತಿ ಆಯ್ತು, ಬೇಡಪ್ಪ ಈ ಸ್ಟೈಲ್ ಎಲ್ಲ ಬೇಡ. ನಾನು ಏನಾಗ್ತೀಯೋ ಸೈನಿಕ ಆಗ್ತೀನಿ. ಅಪ್ಪಪ್ಪ ಒಳ್ಳೆ ಮಾತು ಮೇಡಮ್, ನೀವ್ ಏನೇ ಹೇಳಿ ಸರ್. ರಿಕ್ಕಿ ನೀನ್ ತರ್ಲೆ ಮಾಡ್ತೀಯ ರಿಕ್ಕಿ, ಆದ್ರೆ ನಿಜ ಹೇಳ್ತೀನಿ, ಸೈನಿಕ ಅಂತ ಒಬ್ಬ ಆಗ್ತೀನಿ ಅಂದ್ರೆ ಆ ದೇಶ ಮಾತೆನ ಕಾಯುವಂತ ದೇಶ ಪ್ರೇಮ ನಮ್ಮಲ್ಲಿರ್ಬೇಕು. ಯಾರು ಕೂಡ ಹಿಂಸೆ ಮಾಡಿ ಮಾಡ್ಲಿಕ್ಕೆ ಆಗಲ್ಲ ಸರ್. ಮನೇಲಿ ಒಬ್ರು ನಮ್ ರಿಕ್ಕಿ ತರ ಸೈನಿಕ ಆದ್ರೆ ಇಡೀ ನಮ್ ತಾಯಿಯ ಭಾರತ್ ಮಾತೆನ ಯಾರು ಏನು ಮಾಡಕ್ ಆಗಲ್ಲ ಸರ್. ಖಂಡಿತ ಖಂಡಿತ ಮೇಡಮ್, ಒಳ್ಳೆ ಮೆಸೇಜ್ ಅನ್ನ. ಥ್ಯಾಂಕ್ ಯು ರಿಕ್ಕಿ. ರಿಕ್ಕಿ ನಮಸ್ಕಾರ ಇಷ್ಟೆಲ್ಲ ಮಾತಾಡಿದಕ್ಕೆ. ಮತ್ತೊಮ್ಮೆ ನಿನಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಅವ್ರ ಗೌರಿ ಗಣಪತಿ ಹಬ್ಬ ಶುಭಾಶಯ ಹೇಳ್ತಾ ಇದ್ದಾರೆ, ನಮ್ಮನ್ನ ಮೈಸೂರಿನಿಂದ ಕರೆಸಿ ಇಲ್ಲಿ ಅವರು ನಮ್ಮ ಇಡೀ ಮಂಡ್ಯ ಸುತ್ತಮುತ್ತ ಜನತೆಗೆ ನಮ್ಮನ್ನ ಪರಿಚಯ ಮಾಡಿಸ್ತಾ ಇದ್ದಾರೆ. ರಿಕ್ಕಿ ನಿಂಗೆ ಗೊತ್ತಾ, ನಾನು ಕೂಡ ಮಂಡ್ಯದ ಮೊಮ್ಮಗಳಪ್ಪ, ಕೊತ್ತತ್ತಿ ನನ್ನ ಅಜ್ಜಿ ಮನೆ. ಹಾಗಾಗಿ ಇಡೀ ಜನಕ್ಕೆ ನಾವು ಏನಾದರೂ ಕೇಳ್ಕೋಬೇಕು, ಆ ತಾಯಿ ಆ ಗೌರಿ ಮಾತೆಯಲ್ಲಿ ನಾವು ಏನು ಕೇಳ್ಕೊಳ್ಳೋಣವೋ. ಯೋಚನೆ ಜಾಸ್ತಿ ಮಾಡಬೇಡ, ಇಡೀ ನಮ್ಮ ಜನಕ್ಕೆ ನಮ್ಮ ಬಂಧುಗಳಿಗೆ ದೇವ್ರ ಹತ್ರ ಏನ್ ಕೇಳ್ಕೊಳ್ಳೋದು? ಆನೆ ಕೊಡು ಅಂತ. ಏನು ಅದು ಮೈಸೂರಿನ ಹುಡ್ಗ, ಆನೆ ಕೊಡು ಅಂದ್ರೆ ಆನೆ ತಗೊಂಡು ಏನ್ ಮಾಡ್ತೀವಿ? ಬುದ್ಧಿ ಇದ್ಯಾ ನಿಂಗಿದ್ಯಾ? ಇದೆ ಕಣೋ, ಜಾಸ್ತಿ ಇಲ್ಲ. ಅಲ್ಲ ರಿಕ್ಕಿ, ಜಾಸ್ತಿ ಇರೋದು ಬಿಡೋದು ಬೇಡ. ಆನೆ ತಗೊಂಡು ಏನಪ್ಪ ಮಾಡ್ತಾರೆ? ಆನೆ ಅಂದ್ರೆ ಆಯಸ್ಸು ನೆಮ್ಮದಿ ಅಂತ. ವಾವ್, ಆಯಸ್ಸು ನೆಮ್ಮದಿ. ಹೌದು ಸರ್, ಜನಕ್ಕೆ ಆಯಸ್ಸು ನೆಮ್ಮದಿ. ರಿಕ್ಕಿ ಅದೆರಡೇ ಇದ್ರೆ ಸಾಲಲ್ಲ ಕಣೋ, ಐಶ್ವರ್ಯ ಬೇಕೋ. ಏಯ್ ಯಾಕೋ ಕೋಪ ಮಾಡ್ಕೋತ್ಯಾ, ಅವಳು ನನ್ನ ಹಳೆ ಲವರ್. ನಾನು ಹೇಳ್ತಾ ಇರೋದು ನಿನ್ನ ಹಳೆ ಲವರ್ ವಿಷಯ ಅಲ್ಲ, ಐಶ್ವರ್ಯ ಅಂದ್ರೆ ಇಡೀ ನಮ್ಮ ಜನ ಆಯಸ್ಸು ನೆಮ್ಮದಿ ಜೊತೆ ಅವ್ರು ಇಷ್ಟಪಟ್ಟ ಹಾಗೆ ಅವರು ಸಂತೋಷವಾಗಿರ್ಬೇಕು ಅಂದ್ರೆ ಆ ತಾಯಿ ಆ ಲಕ್ಷ್ಮೀ ತಾಯಿ ಕೃಪಾ ಕಟಾಕ್ಷನೂ ಬೇಕು. ಹಾಗಾಗಿ ಎಲ್ರಿಗೂ ಆಯಸ್ಸು ನೆಮ್ಮದಿ ಐಶ್ವರ್ಯ ಕೊಟ್ಟು ಕಾಪಾಡ್ಲಿ ಅಂತ ಕೇಳ್ಕೊಳ್ಳೋಣ ರಿಕ್ಕಿ. ಪ್ರವೀಕ್ಷಕರೇ, ಈ ರಿಕ್ಕಿಯ ಈ ಮಾತುಕತೆಯಲ್ಲಿ ಒಂದು ಮೆಸೇಜ್ ಖಂಡಿತ ಬಂತು. ಒಂದು, ಹುಟ್ಟಿದ ಮೇಲೆ ಸೇನಾಧಿಪತಿ ಆಗಬೇಕು ಅಂದರೆ ಸೈನ್ಯದ ಋಣ ತೀರಿಸಬೇಕು ಅನ್ನುವಂಥದ್ದು. ಮನುಷ್ಯನಿಗೆ ಆಯುಷ್ ಮತ್ತು ಆರೋಗ್ಯ ಇದ್ದರೆ ಬಹುಶಃ ನಾವು ನೀವು ಕೂತು ನೀರಲ್ಲಿ ಮಾತನಾಡಬಹುದು ಅನ್ನುವಂಥ ಒಂದು ಮೆಸೇಜ್ ಕೂಡ ರಿಕ್ಕಿ ಕೊಟ್ಟರು. ಬಹುಶಃ ಈ ರಿಕ್ಕಿಯ ಈ ಮೆಸೇಜ್ನೊಂದಿಗೆ ಮತ್ತೊಮ್ಮೆ ನಾನು ಈ ರಿಕ್ಕಿಗೆ ಮಾತಿನ ಮಲ್ಲನಿಗೆ ಒಂದು ಧನ್ಯವಾದ ಹೇಳ್ತೇನೆ ಮೇಡಮ್. ಥ್ಯಾಂಕ್ ಯು ವೆರಿ ಮಚ್ ಮೇಡಮ್, ಈ ರಿಕ್ಕಿ ಜೊತೆ ಮಾತನಾಡಿದ್ದೆ. ಥ್ಯಾಂಕ್ ಯು ಸರ್. ಪ್ರವೀಕ್ಷಕರೇ, ರಿಕ್ಕಿ ಜೊತೆಯ ಮಾತುಕತೆಯನ್ನು ನೀವು ನೋಡಿದ್ರಿ. ಹಬ್ಬದ ಸಂದರ್ಭದಲ್ಲಿ ಒಂದಷ್ಟು ತಲಾಟೆ ಅನಿಸಿದ್ರು ಕೂಡ ಒಳ್ಳೆಯ ಮೆಸೇಜನ್ನು ರಿಕ್ಕಿ ಕೊಟ್ಟರು ಸುಮ ಮೇಡಮ್ ಮೂಲಕ. ಮತ್ತೊಮ್ಮೆ ಅವ್ನಿಗೆ ಥ್ಯಾಂಕ್ಸ್ ಹೇಳ್ತೇನೆ ಮೇಡಮ್. ತುಂಬ ಖುಷಿ ಅನ್ನಿಸ್ತು ಹಬ್ಬದ ಈ ಸಂದರ್ಭದಲ್ಲಿ. ಒಂದು ರೀತಿ ಮನರಂಜನೆ, ಒಂದು ರೀತಿ ಖುಷಿ, ಒಂದು ರೀತಿ ಉಲ್ಲಾಸ ನಿಮ್ಮ ಈ ಮಾತಿನ ಮೂಲಕ, ನಿಮ್ಮ ರಿಕ್ಕಿಯ ಮೂಲಕ ಮಾತನಾಡಿದ್ದ ಒಂದು ಅನುಭವ ವಿಶೇಷ ಅನ್ನಿಸ್ತೇನೆ ಮೇಡಮ್. ಮೇಡಮ್, ಮುಖ್ಯವಾಗಿ ಕಾರ್ಯಕ್ರಮದ ಕೊನೆಯಲ್ಲಿ ನಾನು ಒಂದು ಪ್ರಶ್ನೆ ಕೇಳ್ತೀನಿ ಮೇಡಮ್, ಎಲ್ಲ ಸಾಧಕರಿಗೆ, ಈ ಚೇರಲ್ಲಿ ಬರೋರಿಗೆ. ಈ ಇಡೀ ಪಯಣದಲ್ಲಿ ನೀವು ನಿಮ್ಮ ವೈಯಕ್ತಿಕ ಬದುಕಿರ್ಬೋದು ಅಥವಾ ಈ ವೃತ್ತಿಗೆ ಬಂದ ಮೇಲೆ ಏನಾದರೂ ನೋವು ಅನುಭವಿಸಿದ ಒಂದು ಘಟನೆ ಅಥವಾ ಖುಷಿ ಅನುಭವಿಸಿದಂಥ ಒಂದು ಸಂದರ್ಭ ಏನಾದರೂ ಇದ್ರೆ ನೀವು ಶೇರ್ ಮಾಡ್ಕೋಬೋದು. ನೋವನ್ನು ಹಂಚ್ಕೊಂಡಿದ್ದಂದರೆ ಅಂಥದ್ದೇನಿಲ್ಲ ಸರ್. ಅದಕ್ಕಿಂತ ಹೆಚ್ಚಾಗಿ ನಾನು ಜೀವನದಲ್ಲಿ
ಅತಿ ಹೆಚ್ಚು ನೋವನ್ನು ನಲಿವಾಗಿ ಕಾಣೋಳು. ಹಾಗಾಗಿ ನೋವು ಅನ್ನೋದು ಅಂಥದ್ದೇನಿಲ್ಲ, ಯಾಕಂದರೆ ಎಲ್ಲೋ ಒಂದು ಕಡೆ ನಾವೇನು ದೊಡ್ಡ ಮಟ್ಟಿನ ಕಲಾವಿದ್ರಲ್ಲ ಅಥವಾ ನಾನೇನು ಮಾಧ್ಯಮದಲ್ಲಿ ಬೆಳೆದಿಲ್ಲ, ಆದರೆ ನನಗೆ ಒಂದು ಸಣ್ಣ ಮಟ್ಟಿನ ತೃಪ್ತಿ ಇದೆ. ಏನೂ ಆಗಲ್ಲ ಅಂದ್ಕೊಂಡು ಸುಮ್ಮನೆ ಕೂತಿದ್ದವಳು ಇವತ್ತು ಒಂದು ಹೆಜ್ಜೆ ಇಟ್ಟು ನನ್ನ ಜೀವನ ರೂಪಿಸ್ಕೊಂಡಿದ್ದೀನಿ, ನನ್ನ ಜೀವನದ ರೂಪಿಸ್ಕೊಳ್ಳೋದ್ರ ಜೊತೆ ಹೆಸರು ಮಾಡಿದ್ದೀನಿ ಅಂದರೆ ಆ ಖುಷಿ ತೃಪ್ತಿ ಇದೆ. ಸಂತೋಷ ಅಂದರೆ ಸರ್ ಇಡೀ ನಾನು ಉತ್ತರ ಕರ್ನಾಟಕದಲ್ಲಿರ್ಬೋದು, ಮಂಗಳೂರು ಕಡೆ ಇರ್ಬೋದು, ಎಲ್ಲಿ ಹೋದರೂ ನಾನು ಕಲೆ ಎಲ್ಲಿ ಪ್ರದರ್ಶನ ಮಾಡಿದ್ದೀನಿ ಆ ಊರಲ್ಲಿ ಒಂದೊಂದು ಬಂಧುಗಳ ಮನೆ ಇದೆ, ನಮ್ಮ ಮನೇಲಿ ರೇಗಿಸ್ತಾರೆ ನಿನಗೆ ಎಲ್ಲಿ ಯಾವ ಊರಿಗೆ ಹೋದರೂ ಒಂದು ಅಣ್ಣ ಮನೆ ಇದೆ, ಒಂದು ತಮ್ಮ ಮನೆ ಇದೆ ಅಂತ. ಹಾಗೆ ನಾನು ಹೋದ ಕಡೆ ಎಲ್ಲ ನನ್ನ ನಿರೀಕ್ಷೆಗೆ ಮೀರಿ ಆ ಜನರ ಪ್ರೀತಿ ಸಿಕ್ಕಿದೆ ಅಲ್ಲ ಸರ್, ಅದಕ್ಕೆ ನಾನು ತುಂಬ ತುಂಬ ತುಂಬಾ ಸಂತೋಷವಾಗಿದ್ದೀನಿ. ಅದಕ್ಕೆ ನಾನು ಎಷ್ಟು ನನ್ನ ಕಲೆಗೆ ನಾನು ಚಿರಋಣಿ ಆಗಿದ್ರು. ಖಂಡಿತ ಖಂಡಿತ ಖಂಡಿತ. ಅಭಿಮಾನಕ್ಕಿಂತಲೂ ಹೆಚ್ಚು ದೊಡ್ಡದಾದಂತಹ ಬೆಲೆ ಯಾವುದೂ ಇಲ್ಲ. ಪ್ರೀವೀಕ್ಷಕರೇ, ಗೌರಿ ಗಣೇಶ ಹಬ್ಬದ ಈ ಸಂದರ್ಭದಲ್ಲಿ ಸರ್, ಈ ಗೌರಿ ಗಣಪತಿ ಹಬ್ಬದಲ್ಲಿ ನನ್ನ ಒಂದೇ ಒಂದು ಕಿವಿ ಮಾತು ಏನಂದ್ರೆ, ನನ್ನಂತ ಅಕ್ಕ ತಂಗಿಯರು, ಯಾಕಂದ್ರೆ ಇಲ್ಲಿ ತುಂಬಾ ನಾವು ಓದಿದೀವಿ, ನಮ್ಮಲ್ಲೇ ತುಂಬಾ ಶಕ್ತಿ ಇದೆ ಅನ್ನೋ ಮಹಿಳೆಯರನ್ನ ಹೊರತುಪಡಿಸಿ ಯಾರೆಲ್ಲ ನನ್ನ ಅಕ್ಕ ತಂಗಿಯರು ಮನೆಯಲ್ಲಿ ಕೂತು ಟಿ ವಿ ನೋಡ್ತಾ ಇದ್ದಾರೆ, ಅಯ್ಯೋ ನಮ್ಗೇನು ಶಕ್ತಿ ಇಲ್ಲ, ನಾವೇನು ಜಾಸ್ತಿ ಓದಿಲ್ಲ ಅಥವಾ ನಮ್ಗೇನು ಆರ್ಥಿಕ ಶಕ್ತಿ ಇಲ್ಲ, ಏನೂ ಇಲ್ಲ ಏನೂ ಇಲ್ಲ ಏನೂ ಇಲ್ಲ ಅನ್ನೋದು ನಮ್ಮ ಹೆಣ್ಣು ಮಕ್ಕಳ ಒಂದು ಸಾಮಾನ್ಯ ಸ್ವಭಾವ. ಆ ಏನೂ ಇಲ್ಲ ಏನೂ ಇಲ್ಲ ಅನ್ನೋದ್ರ ಮಧ್ಯೆ ನಿಮ್ಮಲ್ಲಿ ಇರೋವಂಥ ಕಲೆನ ಯಾರೇ ಆಗಲಿ, ಅದು ದೇವರು ಪ್ರತಿಯೊಬ್ಬರಲ್ಲೂ ಒಂದು ಶಕ್ತಿ ಕೊಟ್ಟಿರ್ತಾನೆ, ಆ ಶಕ್ತಿಯನ್ನು ನೀವು ಹುಡುಕೊಳ್ಳಿ. ನಾನು ಮಾತಿನ ಸ್ವಭಾವ ಹೆಚ್ಚಾಗಿದೆ ಅಂದರೆ ನಾನು ಆ ದಾರಿ ಹುಡುಕೊಂಡಿದ್ದೀನಿ. ನೀವು ಕಲೆಯಲ್ಲಿ ಒಂದು ರಂಗೋಲಿ ಬಿಡೋದ್ರಲ್ಲಿ ಅಥವಾ ಒಂದು ಕೈ ಕಸೂತಿಯಲ್ಲಿ ಯಾವುದೇ ಶಕ್ತಿ ನಿಮ್ಮಲ್ಲಿರಲಿ, ಅದನ್ನು ನೀವು ರೂಢಿಸ್ಕೊಳ್ಳಿ, ಅದನ್ನು ನೀವು ಬೆಳೆಸ್ಕೊಳ್ಳಿ. ನಿಮ್ಮಲ್ಲಿರುವ ಪ್ರತಿಭೆ ಅಥವಾ ನಿಮ್ಮಲ್ಲಿರೋ ಕಲೆ ನಿಮ್ಮ ಜೀವನಕ್ಕೆ ದಾರಿ ಮಾಡಿಕೊಡುತ್ತೆ. ಎಲ್ಲೋ ಒಂದು ಕಡೆ 100 ಜನರ ಮಧ್ಯೆ ನಾವು ಎದ್ದು ನಿಲ್ಲೋ ಅಂತ ಸ್ವಾಭಿಮಾನ ಆತ್ಮವಿಶ್ವಾಸನ ಹೆಚ್ಚಿಸುತ್ತೆ. ಹಾಗಾಗಿ ಏನೂ ಇಲ್ಲ ಅನ್ನೋ ಮಾತನ್ನ ನಾವು ಇವತ್ತಿಗೆ ನಿಲ್ಲಿಸಿ ಇರೋದ್ರಲ್ಲಿ ನಮ್ಗೆ ಮಾಡಬಹುದು ಅನ್ನೋ ಅಂತ ಆತ್ಮಸ್ಥೈರ್ಯನ ಹೆಚ್ಚಿಸ್ಕೊಳ್ಳಿ. ಇದು ನಾನು ನನ್ನ ಹೆಗ್ಗಳಿಕೆಗೆ ಹೇಳ್ತಾ ಇಲ್ಲ, ನಿಮ್ಮ ಹಾದಿಯಲ್ಲಿ ನಿಮ್ಮ ಹೆಜ್ಜೆಯಲ್ಲಿ ಇದ್ದವಳು ನಾನು. ಇವತ್ತು ಟೆನ್ ಟಿ ವಿ ಅವರು ನನ್ನ ಮೈಸೂರಿಂದ ಕರೆದು ಇಲ್ಲಿ ಕೂಡಿಸಿದ್ದಾರೆ ಅಂದರೆ ಖಂಡಿತ ನನ್ನಲ್ಲಿ ಏನೋ ಒಂದು ಸಣ್ಣದನ್ನು ಅವರು ಗುರುತಿಸಿದ್ದಾರೆ. ಆ ಗುರುತಿಸಿಕೊಳ್ಳುವಿಕೆಯನ್ನು ನಾವು ರೂಢಿಸ್ಕೊಳ್ಳೋಣ ಮಹಿಳೆಯರು. ಥ್ಯಾಂಕ್ ಯು ಮೇಡಮ್, ಒಳ್ಳೆಯ ಮಾತನ್ನು ಕೊನೆಯಲ್ಲಿ ಹೇಳಿದ್ರಿ. ಆ ಆಶಯ ಕೂಡ ಎಲ್ಲ ಈಡೇರಲಿ ಅನ್ನೋಂಥ ಆಶಯದೊಂದಿಗೆ ಮತ್ತೆ ಮೇಡಮ್ ನಿಮಗೆ ಹೃದಯಪೂರ್ವಕವಾದಂಥ ಅಭಿನಂದನೆಗಳನ್ನು ಮತ್ತು ರಾಜ್ಕುಮಾರ್ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ, ನಿಮ್ಮೆಲ್ಲ ಪ್ರಯೋಗಗಳು ಯಶಸ್ಸಾಗಲಿ, ನಿಮಗೆ ಹೆಚ್ಚು ಅವಕಾಶಗಳು ಬರಲಿ, ಮತ್ತಷ್ಟು ಅವಾರ್ಡ್ಗಳು ಬರಲಿ, ರಿವಾರ್ಡ್ಗಳು ಬರಲಿ, ಮತ್ತು ನಿಮ್ಮೆಲ್ಲ ಬದುಕು ಹಸನಾಗಲಿ ಅನ್ನೋ ಆಶಯದೊಂದಿಗೆ ಈ ಕಾರ್ಯಕ್ರಮವನ್ನು ಅತ್ಯಂತ ಪ್ರೀತಿಯಿಂದ ಮುಗಿಸ್ತಾ ಇದ್ದೇನೆ. ಮತ್ತೆ ಈ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಧನ್ಯವಾದಗಳು ಮೇಡಮ್. ಖಂಡಿತ ಸರ್, ನಿಮ್ಮ ಎಲ್ಲ ಹಾರೈಕೆಗಳಿಗೆ ನಾನು ಮನಪೂರ್ವಕವಾಗಿ ಧನ್ಯವಾದ ಹೇಳ್ತೀನಿ. ಆ ಎಲ್ಲ ಹಾರೈಕೆಗಳು ಪ್ರತಿ ರೂಪದಲ್ಲಿ ನಿಮಗೂ ಸಿಗ್ತಾ ಇರಲಿ, ನಿಮ್ಮ ಜೀವನದಲ್ಲಿ ಕೂಡ ಯಶಸ್ಸು ಯಾವತ್ತೂ ನಿಮ್ಮ ಪಾಲಿಗಿರಲಿ. ಪ್ರೀವೀಕ್ಷಕರೇ, ಇದಾಗಿತ್ತು ಸುಮಾ ರಾಜ್ಕುಮಾರ್ ಅವರ ಜೊತೆಗೆ ನಾವು ವಿಶೇಷ ಮಾತುಕತೆ. ಖಂಡಿತ ಈ ಸಂಚಿಕೆ ನಿಮಗೆ ಇಷ್ಟವಾಗಿದೆ ಅಂತ ಭಾವಿಸ್ತೇನೆ. ಕಾರಣ ಬಹುಶಃ ನಮ್ಮ ಇಡೀ ಇಷ್ಟು ಸಂಚಿಕೆಗಳಲ್ಲಿ ಇದೊಂದು ವಿನೂತನವಾದಂಥ ಸಂಚಿಕೆಯಾಗಿತ್ತು. ಜೊತೆಗೆ ರಿಕ್ಕಿ ಮಾತುಕತೆ ಇತ್ತು, ಮೇಡಮ್ ಪವಾಡವನ್ನು ಕೂಡ ಮಾಡಿ ತೋರಿಸಿದರು. ಎಲ್ಲ ಆಯಾಮಗಳು ನಿಮಗೆ ಗೌರಿ ಹಬ್ಬದಲ್ಲಿ ಮನಸ್ಸಿಗೆ ಮುಟ್ಟಿದೆ ಅಂತ ಭಾವಿಸ್ತಾ ಈ ಸಂಚಿಕೆಯನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಿದ್ದೇನೆ. ಟೆನ್ ಟಿ ವಿ, ಇದು ಬದಲಾವಣೆಯ ಬೆಳಕು. ನಮಸ್ಕಾರ.